ಕಿಂಗ್ ಕೊಹ್ಲಿ ಈ ಬಾರಿಯ ಐಪಿಎಲ್ ನಲ್ಲಿ ಯಾವ ರೀತಿ ಅಬ್ಬರಿಸಿದ್ದಾರೆ ಅನ್ನೋದನ್ನ ನೀವೆಲ್ಲ ನೋಡಿದ್ದೀರಿ. ಆರಂಭದಿಂದಲೂ ಆರ್ಭಟಿಸಿದ ಕೊಹ್ಲಿ ಈ ಬಾರಿಯ ಐಪಿಎಲ್ ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದವರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆಯುವ ಮೂಲಕ ಆರೆಂಜ್ ಕ್ಯಾಪ್ ಅನ್ನ ತಮ್ಮದಾಗಿಸಿಕೊಂಡಿದ್ರು. ಹೀಗೆ ಐಪಿಎಲ್ ನಲ್ಲಿ ಶುರುವಾದ ಕಿಂಗ್ ಕೊಹ್ಲಿಯ ರನ್ ಬೇಟೆ ವಿಶ್ವಕಪ್ ನಲ್ಲೂ ಮುಂದುವರಿಯುತ್ತೆ ಅನ್ನುವ ನಂಬಿಕೆ ಕಿಂಗ್ ಅಭಿಮಾನಿಗಳಿಗಿದೆ. ಟಿ ಟ್ವೆಂಟಿ ವಿಶ್ವಕಪ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಭಾನುವಾರ ಅಮೆರಿಕಾದಲ್ಲಿ ಚುಟುಕು ಸಮರಕ್ಕೆ ಚಾಲನೆ ಸಿಗಲಿದೆ. ಈ ಸಲ ಯಾರಾಗ್ತಾರೆ ಟಿ ಟ್ವೆಂಟಿ ಚಾಂಪಿಯನ್ ಅನ್ನುವ ಕುತೂಹಲ ಹುಟ್ಟಿಕೊಂಡಿದೆ. ಈ ನಡುವೆ ವಿರಾಟ್ ಕೊಹ್ಲಿ ದಾಖಲೆ ಮುರಿಯಲು ಹಲವು ಆಟಗಾರರು ತುದಿಗಾಲಲ್ಲಿ ನಿಂತಿದ್ದಾರೆ. ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕೂಡ ಕಿಂಗ್ ಕೊಹ್ಲಿಯೇ ರನ್ ಕಿಂಗ್. ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ 4,032 ರನ್ ಹೊಡೆದಿದ್ದಾರೆ. 138 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿ 37 ಹಾಫ್ ಸೆಂಚುರಿ ಬಾರಿಸಿದ್ದಾರೆ. ಸದ್ಯ ಟಿ ಟ್ವೆಂಟಿಯಲ್ಲಿ ಅವರೇ ಗರಿಷ್ಠ ರನ್ ಸರದಾರ. ಆದರೆ ಪಾಕಿಸ್ತಾನದ ಬಾಬರ್ ಆಜಮ್ 3,987 ರನ್ ಹೊಡೆದು ಕಿಂಗ್ ಕೊಹ್ಲಿಯ ಹಿಂದೆಯೇ ಇದ್ದಾರೆ. ವರ್ಲ್ಡ್ಕಪ್ನಲ್ಲಿ ಬಾಬರ್ ಒಂದು ಬಿಗ್ ಇನ್ನಿಂಗ್ಸ್ ಆಡಿದರೆ ಕೊಹ್ಲಿ ರೆಕಾರ್ಡ್ ಉಡಿಸಾಗುತ್ತೆ, ಆದರೆ ಅದಕ್ಕೆ ಕೊಹ್ಲಿ ಅವಕಾಶ ಮಾಡಿಕೊಡೋದಿಲ್ಲ. ಐಪಿಎಲ್ನಲ್ಲಿ ಶುರು ಮಾಡಿದ ರನ್ ಬೇಟೆಯನ್ನ ಖಂಡಿತವಾಗಿಯೂ ವಿಶ್ವಕಪ್ನಲ್ಲೂ ಮುಂದುವರಿಸುತ್ತಾರೆ ಅನ್ನುವ ನಿರೀಕ್ಷೆ ಅಭಿಮಾನಿಗಳಲ್ಲಿದೆ. ಇನ್ನು ಮತ್ತೊಂದು ಕಡೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ವಿರಾಟ್ ಕೊಹ್ಲಿ ಗರಿಷ್ಠ ರನ್ ಸರದಾರ. 14 ಹಾಫ್ ಸೆಂಚುರಿ ಸಹಿತ 1,141 ರನ್ ಹೊಡೆದಿರುವ ಕೊಹ್ಲಿ ಟಾಪ್ನಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಬಿಟ್ಟರೆ ಸದ್ಯ ವಿಶ್ವಕಪ್ ಆಡುತ್ತಿರುವವರ ಪೈಕಿ ರೋಹಿತ್ ಶರ್ಮಾ 963 ರನ್ ಗಳಿಸಿದ್ದಾರೆ. ಇವರಿಬ್ಬರ ನಡುವೆ ಭಾರಿ ಅಂತರವಿದೆ. ಹಾಗಾಗಿ ಈ ಸಲ ವಿಶ್ವಕಪ್ನಲ್ಲಿ ಕೊಹ್ಲಿ ದಾಖಲೆ ಮುರಿಯೋದಕ್ಕಾಗೋದಿಲ್ಲ. ಇನ್ನು ಐಪಿಎಲ್ನಂತೆಯೇ ವಿಶ್ವಕಪ್ನಲ್ಲಿ ಕೂಡ ಕೊಹ್ಲಿಯೇ ಲೀಡಿಂಗ್ ರನ್ ಗೆಟ್ಟರ್ ಆಗ್ತಾರೆ ಅಂತ ಹಲವು ದಿಗ್ಗಜ ಆಟಗಾರರು ಪ್ರೆಡಿಕ್ಟ್ ಮಾಡಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು, ಕೊಹ್ಲಿ ಅಮೆರಿಕಾದ ಸ್ಲೋ ಪಿಚ್ಗಳಿಗೆ ಸರಿಹೊಂದೋದಿಲ್ಲ, ಅವರನ್ನ ಟೀಮ್ಗೆ ಸೆಲೆಕ್ಟ್ ಮಾಡಬಾರದು ಅನ್ನುವ ಮಾತುಗಳು ತಿಂಗಳ ಹಿಂದೆ ಕೇಳಿ ಬಂದಿತ್ತು. ಇದಕ್ಕೆಲ್ಲ ಕೊಹ್ಲಿ ಐಪಿಎಲ್ ನಲ್ಲೇ ಉತ್ತರ ಕೊಟ್ಟು ಬಿಟ್ಟಿದ್ದಾರೆ. ಇನ್ನೇನಿದ್ರು ಅಮೆರಿಕಾದಲ್ಲಿ ಉತ್ತರ ಕೊಡೋದು ಮಾತ್ರ ಬಾಕಿ. ಇನ್ನು ಬಾಂಗ್ಲಾದೇಶದ ಆಲ್ರೌಂಡರ್ ಸಕೀಬ್ ಅಲ್ ಹಸನ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಗರಿಷ್ಠ ಅಂದ್ರೆ 47 ವಿಕೆಟ್ ಪಡೆದ ಸಾಧನೆ ಮಾಡಿದ್ದಾರೆ. ಇನ್ನೂ 3 ವಿಕೆಟ್ ಪಡೆದರೆ ವಿಕೆಟ್ನ ಹಾಫ್ ಸೆಂಚುರಿ ದಾಖಲಿಸಲಿದ್ದಾರೆ. ಎಲ್ಲಾ ಟಿ ಟ್ವೆಂಟಿ ವಿಶ್ವಕಪ್ಗಳನ್ನು ಆಡಿರುವ ದಾಖಲೆ ಹೊಂದಿರುವ ಶಕೀಬ್ ದಾಖಲೆ ಅಜರಾಮರ. ಯಾಕಂದ್ರೆ ಈ ಸಲವಂತೂ ಅವರ ರೆಕಾರ್ಡ್ ಬ್ರೇಕ್ ಮಾಡೋದು ಕಷ್ಟ. ನ್ಯೂಜಿಲೆಂಡ್ನ ಟಿಮ್ ಸೌತಿ 157 ವಿಕೆಟ್ ಪಡೆಯುವ ಮೂಲಕ ಟಿ ಟ್ವೆಂಟಿಯಲ್ಲಿ ಗರಿಷ್ಠ ವಿಕೆಟ್ ಟೇಕರ್ ಎನಿಸಿಕೊಂಡಿದ್ದಾರೆ. ಶಕೀಬ್ 146 ವಿಕೆಟ್ ಪಡೆದಿದ್ದಾರೆ. ಈ ಇಬ್ಬರ ನಡುವೆ 11 ವಿಕೆಟ್ಗಳ ಅಂತರವಿದೆ. ಇಬ್ಬರು ಈ ವಿಶ್ವಕಪ್ನಲ್ಲಿ ಆಡ್ತಾ ಇರೋದ್ರಿಂದ ಇಬ್ಬರ ನಡುವೆ ಮೆಗಾ ಫೈಟ್ ಬೀಳಲಿದೆ. ಇನ್ನು ಕುತೂಹಲ ಕೆರಳಿಸಿರುವ ಮತ್ತೊಂದು ದಾಖಲೆ ಅಂದರೆ ಅದು ಸೆಂಚುರಿ. ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಚೊಚ್ಚಲ ಪಂದ್ಯದಲ್ಲಿ ಶತಕ ಸಿಡಿಸಿ ಮಿಂಚಿದ್ದ ಕ್ರಿಸ್ ಗೇಲ್ 2 ವಿಶ್ವಕಪ್ ಸೆಂಚುರಿ ಸಿಡಿಸಿದ್ದಾರೆ. ಗೇಲ್ ಬಿಟ್ಟರೆ ವಿಶ್ವಕಪ್ನಲ್ಲಿ ಯಾರೂ ಕೂಡ 2 ಸೆಂಚುರಿ ಬಾರಿಸಿಲ್ಲ. ಹೀಗಾಗಿ ಈ ದಾಖಲೆಯನ್ನ ಈ ಬಾರಿ ಯಾರಾದರೂ ಮುರಿತಾರಾ ಅನ್ನುವ ಕುತೂಹಲ ಮೂಡಿದೆ. ಮತ್ತೊಂದು ಕಡೆ ರೋಹಿತ್ ಶರ್ಮಾ ಮತ್ತು ಮ್ಯಾಕ್ಸ್ವೆಲ್ ಟಿ ಟ್ವೆಂಟಿಯಲ್ಲಿ ತಲಾ 5 ಶತಕ ಹೊಡೆದಿದ್ದಾರೆ. ಸೂರ್ಯಕುಮಾರ್ 4 ಸೆಂಚುರಿ ದಾಖಲಿಸಿದ್ದಾರೆ. ಈಗ ಟಾಪ್ ಗೇರಲು ಈ ಮೂವರ ನಡುವೆ ನೇರ ಫೈಟ್ ಬಿದ್ದಿದೆ. ಒಟ್ಟಿನಲ್ಲಿ ಕೆಲವೊಂದು ದಾಖಲೆಗಳಿಂದ ಟಿ ಟ್ವೆಂಟಿ ವಿಶ್ವಕಪ್ ಕಿಕ್ ಏರಿಸಿದೆ. ನಿಮ್ಮ ಪ್ರಕಾರ ಈ ಬಾರಿಯ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸುವ ಆಟಗಾರ ಯಾರಾಗಬಹುದು? ಕಾಮೆಂಟ್ ಮಾಡಿ.